नमस्ते विद्यार्थिगळे, ಹಿಂದಿನ ತರಗತಿಯಲ್ಲಿ ನಾವು ಹೊಸ ಹಾಡು ಎಂಬ ಪದ್ಯವನ್ನು ತಿಳ್ಕೊಂಡಿದ್ದೆವು. ಹೊಸ ಹಾಡು ಪದ್ಯವನ್ನು ಬರೆದ ಕವಿ ಕಯ್ಯಾರ ಕಿಞ್ಞಣ್ಣರೇ ಇವರ ಪರಿಚಯವನ್ನು ತಿಳ್ಕೊಂಡಿದ್ದೇವೆ. ಅದೇ ರೀತಿಯಾಗಿ ಹೊಸ ಹಾಡು ಪದ್ಯದ ಮೊದಲ ಎರಡು ಚರಣಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಇನ್ನುಳಿದ ಭಾಗವನ್ನು ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಕವನವನ್ನು ವಾಚಿಸುತ್ತೇನೆ ನೋಡ್ಕೊಳ್ಳಿ. ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನೇರಿ ಹಾಡಲ್ಲಿ ಹಾಡಬೇಕು. ಹಾಡು ನುಡಿಗುಂಡುಗಳು ಹಾರಿ ದೊಶ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು. ಗಂಡದೆಯ ಘರ್ಜನೆಗೆ 33 ಕೋಟಿ ಕಲಕಂಠ ಬೆರೆಸಬೇಕು. ಭೂಮ್ಯಂತರಾಳದಲ್ಲಿ ನಭಚಕ್ರ ಗೋಳದಲ್ಲಿ ಮಾದ್ರಿಗಳೇಳಬೇಕು. ಜಡ ನಿದ್ರೆ ಸಿಡಿದೆದ್ದ ವೀರಾಟ್ಟಹಾಸದಲ್ಲಿ ಭಾನುಭುವಿ ಬೆಳಗಬೇಕು. ನಡೆ ನುಡಿಗಳೆಡೆಯಲ್ಲಿ ಪದತಾಳಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು. ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು. ಇದೋ ಮೊದಲು ನಿಲ್ಲ ಮುಗಿದು ದಂದಿನ ಪಾಡು ಹೊಸತೆಂದು ಹೊಸತು ಹಾಡು. ನೋಡಿ ಮೂರನೇ ಚರಣವನ್ನು. ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನೇರಿ ಹಾಡಲ್ಲಿ ಹಾಡಬೇಕು. ಹಾಡು ನುಡಿಗುಂಡುಗಳು ಹಾರಿ ದಶ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು. ಇಲ್ಲಿ ಹಿಮಾದ್ರಿ ಅಂದರೆ ಹಿಮ ಪರ್ವತ, ಹಿಮಾಲಯ ಪರ್ವತ. ಹಿಮಾದ್ರಿ ಹಿಮ ಪರ್ವತ ಅಥವಾ ಹಿಮಾಲಯ ಪರ್ವತ. ಶಿಖರ ಅಂದರೆ ಪರ್ವತದ ತುತ್ತ ತುದಿಯನ್ನು ನಾವೇನಂತ ಕರಿತೇವೆ, ಶಿಖರ ಅಥವಾ ಪೀಕ್ ಅಂತ ಹೇಳಿ ಕೂಡ ಇಂಗ್ಲೀಷಲ್ಲಿ ಕರಿತೇವೆ. ದಶ ಅಂದರೆ 10, ದಶ 10. ಭಯ ಪದದ ವಿರುದ್ಧಾರ್ಥಕ ಪದ ನಿರ್ಭಯ, ಭಯ ಇಲ್ಲದೆ ಇರುವಂಥದ್ದು. ಭಯ ವಿರುದ್ಧಾರ್ಥಕ ಪದ ನಿರ್ಭಯ. ಬೆನ್ನಟ್ಟು ಓಡಿಸಿಕೊಂಡು ಹೋಗು, ಬೆನ್ನಟ್ಟು ಓಡಿಸಿಕೊಂಡು ಹೋಗು. ಈ ಪ್ಯಾರದಲ್ಲಿ ಚರಣದಲ್ಲಿ ಕವಿ ಹಾಡನ್ನ ಹಾಡಬೇಕು, ಹೊಸ ಹಾಡನ್ನ ಹಾಡಬೇಕು, ಅದು ಹೇಗಿರಬೇಕು ಎಂಬುದನ್ನು ಹೇಳಿದ್ದಾರೆ. ಮತ್ತೆ ನಾವು ನಮ್ಮಲ್ಲಿರುವಂತಹ ಯಾವುದು ಜಾತಿ ಧರ್ಮ ಇದರಲ್ಲಿರುವಂತಹ ಭೇದ ಭಾವವನ್ನೆಲ್ಲ ದೂರ ಮಾಡಿ ಭಾರತೀಯರಾದಂತಹ ನಾವೆಲ್ಲ ಒಂದು ಹಾಡನ್ನ ಹಾಡಬೇಕು. ಇದು ಯುಗ ಮುಂದಿನ ಯುಗಗಳಲ್ಲಿ ಹಾಗೂ ಪ್ರಪಂಚದ ಮೂಲೆ ಮೂಲೆಯ ಜನರಿಗೂ ಕೇಳುವಂತೆ ವೀರ ಧ್ವನಿಯಿಂದ ಹಾಡಬೇಕು ಅಂತ ಹೇಳಿ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಮೂರನೇ ಪ್ಯಾರದಲ್ಲಿ ಕವಿ ಹೇಳುವಂಥದ್ದು ಈ ಹಾಡನ್ನು ಎಲ್ಲಿ ಹಾಡಬೇಕು ಅಂತೇಳಿ ಕವಿ ಹೇಳ್ತಾ ಇದ್ದಾರೆ. ಉನ್ನತೋನ್ನತ ಶ್ರೇಷ್ಠವಾದಂತಹ ನಮ್ಮ ಭಾರತದ ಹಿಮಾಲಯ ಪರ್ವತ ಇರುವಂಥದ್ದು ತುತ್ತ ಮೇಲ್ಭಾಗದಲ್ಲಿ ಇರುವಂಥದ್ದು. ಇಲ್ಲಿ ಈ ಹಿಮಾಲಯ ಘನ, ಇಲ್ಲಿ ಉನ್ನತೋನ್ನತ ಶ್ರೇಷ್ಠವಾದಂತಹ ಈ ಹಿಮಾಲಯ ಪರ್ವತದ ತುತ್ತ ತುದಿಯನ್ನು ಶಿಖರವನ್ನು ಏರಿ ನಿಂತು ನಾವೇನು ಮಾಡಬೇಕು, ಹಾಡನ್ನು ಹಾಡಬೇಕು. ಯಾಕೆ ಹೇಳ್ತಾ ಇದ್ದಾರೆ, ಮೇಲೆ ಹಾಡಿದಂತಹ ಹಾಡು ಏನಾಗ್ತದೆ, ನಾವು ಮೇಲೆ ನಿಂತು ಹಾಡಿದಾಗ ಅದು ಪ್ರಪಂಚದ ಮೂಲೆ ಮೂಲೆಗೂ ಕೂಡ ಹಾಡು ಕೇಳಿಸ್ತದೆ. ಹಾಗೆ ನಮ್ಮ ಕವಿ ಕಯ್ಯಾರ ಕಿಞ್ಞಣ್ಣರೇ ಹೇಳುವಂಥದ್ದು ನಮ್ಮ ಶ್ರೇಷ್ಠವಾದಂತಹ ಹಿಮಾಲಯ ಪರ್ವತದ ತುತ್ತ ತುದಿಯನ್ನು ಏರಿ ನಾವೇನು ಮಾಡಬೇಕು, ಈ ಹೊಸ ಹಾಡನ್ನು ಹಾಡಬೇಕು. ಇದು ನಮ್ಮ ಪ್ರಪಂಚದ ಮೂಲೆ 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 ಮೂಲೆಯ ಜನರಿಗೂ ಕೂಡ ತಿಳಿಬೇಕು ಅಂತೇಳಿ ಕವಿ ಹೇಳ್ತಾ ಇದ್ದಾರೆ. ಹಾಡು ನುಡಿಗುಂಡುಗಳು ಹಾರಿ ದಶ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು. ಈ ಹಾಡು ನಾವು ಹಾಡುವಂತಹ ಹಾಡು ಹೇಗಿರಬೇಕು ಅಂತ ಹೇಳಿದ್ರೆ, ಗುಂಡು ಹಾಕಿದಾಗ ಹೇಗೆ ಅದು ಎಲ್ಲ ಕಡೆ ಕೂಡ ಜೋರಾಗಿ ಶಬ್ದ ಕೇಳ್ತದ, ಅದೇ ರೀತಿಯಾಗಿ ನಾವು ಹಾಡುವಂತಹ ಹಾಡು ಕೂಡ ಗುಂಡಿನ ರೀತಿಯಲ್ಲಿ ಹಾಡೇನು ಮಾಡಬೇಕು, ನಮ್ಮ 10 ದಿಕ್ಕುಗಳಲ್ಲಿ ಕೂಡ ಪ್ರಸರಿಸಬೇಕು ಅಂತೇಳಿ ಕವಿ ಹೇಳ್ತಾ ಇದ್ದಾರೆ. 10 ದಿಕ್ಕು ಯಾವುದೆಲ್ಲ, 8 ದಿಕ್ಕುಗಳು ನಿಮಗೆ ಗೊತ್ತುಂಟು ಯಾವುದೆಲ್ಲ, ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ, ಅದೇ ರೀತಿಯಾಗಿ ವಾಯುವ್ಯ, ಆಗ್ನೇಯ, ಈಶಾನ್ಯ, ನೈಋತ್ಯ, 8 ದಿಕ್ಕುಗಳಿವೆ. ಇದಲ್ಲದೆ ಇನ್ನೆರಡು ದಿಕ್ಕುಗಳು, ದಶ ಅಂದರೆ 10 ಅಲ್ವಾ, ದಶ ಅಂದರೆ 10, ಈಗ 8 ದಿಕ್ಕು ಆಯಿತು ನಮಗೆ. ಇನ್ನೆರಡು ಯಾವುದು, ಮೇಲೆ ಕೆಳಗೆ ಎಲ್ಲ ಕಡೆಯೂ ಕೂಡ ಏನು ಮಾಡಬೇಕು, ಅದು ಕೇಳಿಸಿಕೊಳ್ಬೇಕು. ಜನರಲ್ಲಿ ಇರುವಂತಹ ಭಯದ ವಾತಾವರಣವನ್ನು ಓಡಿಸಿಕೊಂಡು ಹೋಗಬೇಕು. ಭಯ ಇದ್ದರೆ ಯಾರಲ್ಲಿ, ಜನರಲ್ಲಿ ಭಯ ಇರ್ತದ, ಈ ಹಾಡು ಹೊಸ ಹಾಡು ಜನರಲ್ಲಿರುವಂತಹ ಭಯವನ್ನು ಬೆನ್ನಟ್ಟಬೇಕು ಅಂತೇಳಿ ಕವಿ ಹೇಳ್ತಾ ಇದ್ದಾರೆ. 4ನೇ ಚರಣ ನೋಡಿ. ಗಂಡನೆಯ ಗರ್ಜನೆಗೆ 33 ಕೋಟಿ ಕಲಕಂಠ ಬೆರೆಸಬೇಕು. ಭೂಮ್ಯಂತರಾಳದಲ್ಲಿ ನವಚಕ್ರ ಗೋಳದಲ್ಲಿ ಮಾರ್ದನಿಗಳೇಳಬೇಕು.
ಇಲ್ಲಿ ಕಲಕಂಠ ಅಂದ್ರೆ ಇಂಪಾದ ಧ್ವನಿ ಕಲಕಂಠ ಇಂಪಾದ ಧ್ವನಿ ಅಂತರಾಳ ಭೂಮಿ ಅಂತರಾಳ ಅಂದ್ರೆ ಭೂಮಿಯ ಒಳಗೆ ಭೂಮಿಯಲ್ಲೂ ಭೂಮಿಯ ಒಳಗು ನಭ ಅಂದ್ರೆ ಆಕಾಶ ಮಾರ್ದನಿ ಪ್ರತಿಧ್ವನಿ ನಭ ಅಂದ್ರೆ ಆಕಾಶ ಮಾರ್ದನಿ ಪ್ರತಿಧ್ವನಿ ಇಲ್ಲಿ ಕವಿ ಹೇಳುವಂಥದ್ದು ಗಂಡತೆಯಿಂದ ವೀರತನದಿಂದ ನಾವು ಹಾಡುವಂತಹ ಹಾಡನ್ನ ವೀರತನದಿಂದ ಅಂದ್ರೆ ಗಂಡಸರು ಹಾಡುವಂತಹ ಇದು ಗಟ್ಟಿಯಾಗಿ ಗಟ್ಟಿ ಸ್ವರದಿಂದ ಇರ್ತದೆ ಆ ರೀತಿಯಾಗಿ ವೀರತನದಿಂದ ನಾವು ಹಾಡನ್ನ ಹಾಡಬೇಕು ಈ ಹಾಡುವಂತಹ ಹಾಡಿಗೆ ಮೂವತ್ತು ಕೋಟಿ ಮೂವತ್ತ ಮೂರು ಕೋಟಿ ಅಂದ್ರೆ ಮೂವತ್ಮೂರು ಕೋಟಿ ಅಂದ್ರೇನು ಈ ಹೊಸ ಹಾಡು ಪದ್ಯವನ್ನ ಕವಿ ರಚಿಸುವಂತಹ ಸಂದರ್ಭದಲ್ಲಿ ನಮ್ಮ ಭಾರತದ ಜನಸಂಖ್ಯೆ ಎಷ್ಟಾಗಿತ್ತು ಮೂವತ್ಮೂರು ಕೋಟಿ ಆಗಿತ್ತು ಈ ಮೂವತ್ಮೂರು ಕೋಟಿ ಜನರ ಇಂಪಾದಂತಹ ಧ್ವನಿ ಈ ಹಾಡಿಗೆ ಸೇರಬೇಕು ಎಲ್ಲರೂ ಸೇರಿ ಭಾರತೀಯರೆಲ್ಲ ಸೇರಿ ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವನೆಯಿಂದ ಈ ಹೊಸ ಹಾಡನ್ನ ಹಾಡಬೇಕು ಅಂತೇಳಿ ಕವಿ ಹೇಳ್ತಾ ಇದ್ದಾರೆ ಭೂಮ್ಯಂತರಾಳದಲ್ಲಿ ಈ ಹಾಡು ಎಲ್ಲಿಂದ ಕೇಳಿಸಿಕೊಳ್ಬೇಕು ಅದರ ಪ್ರತಿಧ್ವನಿ ಮಾರ್ದನಿ ಅಂದ್ರೆ ಪ್ರತಿಧ್ವನಿ ಎಲ್ಲಿಂದ ಕೇಳಿಸಿಕೊಳ್ಬೇಕು ನಮ್ಮ ಭೂಮಿಯಲ್ಲಿ ಭೂಮಿಯ ಅಂತರಾಳ ಅಂತರಾಳ ಅಂದ್ರೆ ಒಳಗೆ ಭೂಮಿಯ ಒಳಗೆ ಅದೇ ರೀತಿಯಾಗಿ ಆಕಾಶದಲ್ಲಿ ಸೌರ ಮಂಡಲದಲ್ಲಿ ಎಲ್ಲಾ ಕಡೆಯೂ ಕೂಡ ಆ ಹಾಡಿನ ಪ್ರತಿಧ್ವನಿ ಕೇಳಬೇಕು ಅಂತೇಳಿ ಕವಿ ಹೇಳ್ತಾ ಇದ್ದಾರೆ ಮುಂದಿನ ಚರಣ ನೋಡಿ ಜಡ ನಿದ್ರೆ ಸಿಡಿದೆದ್ದ ವೀರಾಟ್ಟಹಾಸದಲ್ಲಿ ಭಾನುಭುವಿ ಬೆಳಗಬೇಕು ನಡೆ ನುಡಿಗಳೆಡೆಯಲ್ಲಿ ಪದತಾಡಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು ಭಾನು ಅಂದ್ರೆ ಆಕಾಶ ಇನ್ನೊಂದು ಭಾನು ಅಂದ್ರೆ ಏನು ಸೂರ್ಯ ಇದು ಭಾನು ಅಂದ್ರೆ ಆಕಾಶ ಭಾನು ಅಂದ್ರೆ ಸೂರ್ಯ ಭುವಿ ಭೂಮಿ ನೆಲ ಪದತಾಳ ಕಾಲಿನ ಕೆಳಗೆ ಪದತಾಳ ಪದದ ಅರ್ಥ ಕಾಲಿನ ಕೆಳಗೆ ಇಲ್ಲಿ ಯಾರು ಅಂದ್ರೆ ಆಲಸಿಗಳಾಗಿರ್ತಾರ ಜಡ ಆಲಸಿ ಅಲ್ವಾ ಆಲಸಿಗಳಾಗಿರ್ತಾರ ಅವರೆಲ್ಲ ತನ್ನ ಆಲಸ್ಯತನವನ್ನ ಬಿಟ್ಟು ಏನ್ ಮಾಡ್ಬೇಕು ವೀರಾಟ್ಟಹಾಸದಲ್ಲಿ ಹೋರಾಡ್ಬೇಕು ವೀರಾಟ್ಟಹಾಸದಿಂದ ಹಾಡನ್ನ ವೀರತನದಿಂದ ಹಾಡ್ಬೇಕು ಅದು ಹೇಗಿರ್ಬೇಕು ಅಂತ ಹೇಳಿದ್ರೆ ಭಾನು ಭೂಮಿ ಬೆಳಗಬೇಕು ನಮ್ಮ ಭೂಮಿ ಮತ್ತು ಆಕಾಶ ಎಲ್ಲವೂ ಕೂಡ ಪ್ರಕಾಶಮಾನವಾಗಿ ಆ ಹಾಡಿನಿಂದ ಇಡೀ ನಮ್ಮ ಭೂಮಿ ಆಕಾಶ ಎಲ್ಲ ಬೆಳಗಬೇಕು ಅಂತೇಳಿ ಕವಿ ಹೇಳ್ತಾ ಇದ್ದಾರೆ ನಡೆ ನುಡಿಗಳೆಡೆಯಲ್ಲಿ ಪದ ತಾಳಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು ಕವಿ ಹೇಳಿದ್ದಾರೆ ಹೊಸ ಹಾಡನ್ನು ಹಾಡಬೇಕು ಈ ಹೊಸ ಹಾಡು ಜನರಲ್ಲಿ ಕ್ರಾಂತಿಯನ್ನು ಉಂಟು ಮಾಡಬೇಕು ಅಂತ ಹೇಳಿ ಹೀಗೆ ನಾವು ನಮ್ಮ ನಡೆ ಇರ್ಬೋದು ನಾವು ಆಡುವಂತಹ ಮಾತು ಇರ್ಬೋದು ಅಥವಾ ನಮ್ಮ ಪದ ತಾಳ ಕಾಲಿನ ಕೆಳಗೆ ಪ್ರತಿ ಇಡುವಂತಹ ಹೆಜ್ಜೆ ಇರ್ಬೋದು ಎಲ್ಲದರಲ್ಲಿ ಕೂಡ ಕ್ರಾಂತಿಯ ಕಿಡಿ ತುಂಬಿರಬೇಕು ಜನರನ್ನ ಜನರು ತಮ್ಮ ಆಲಸ್ಯತನ ಎಲ್ಲವನ್ನ ಬಿಟ್ಟು ವೀರತನದಿಂದ ಹೋರಾಡಬೇಕು ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ ಕೊನೆಯ ನೋಡಿ ಇಷ್ಟು ಹೇಗೆ ಹಾಡಬೇಕು ಯಾವ ಹಾಡು ಎಲ್ಲಿ ಹಾಡಬೇಕು ಎಂಬುದನ್ನ ಯಾವ ರೀತಿಯಾಗಿ ಹಾಡಿರ್ಬೇಕು ಎಂಬುದನ್ನ ಕವಿ ಹೇಳಿದ್ದಾರೆ ಕೊನೆಯ ಚರಣದಲ್ಲಿ ಕವಿ ಭಾರತಾಂಬೆಯನ್ನ ಕುರಿತು ಹೇಳ್ತಾ ಇದ್ದಾರೆ ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು ಇದೋ ಮೊದಲು ಮುನ್ನಿಲ್ಲ ಮುಗಿದು ಗಂಡಿನ ಹಾಡು ಹೊಸದಿಂದು ಹೊಸತು ಹಾಡು ಈ ಕೊನೆಯ ಕಾಲದಲ್ಲಿ ಚರಣದಲ್ಲಿ ಕವಿ ನಮ್ಮ ಭಾರತಾಂಬೆಯನ್ನ ನಮ್ಮೆಲ್ಲರ ಭಾರತೀಯರ ತಾಯಿಯಾದಂತಹ ಭಾರತಾಂಬೆಯನ್ನ ಕುರಿತು ಹೇಳ್ತಾ ಇದ್ದಾರೆ ನೋಡು ನೀನು ಇಷ್ಟವರೆಗೆ ತಲೆ ತಗ್ಗಿಸಿದ್ದೀಯ ನಮ್ಮಲ್ಲಿ ಏನು ಜನರಲ್ಲಿ ಹಳೆಯ ಮೌಢ್ಯಗಳಿತ್ತು ಜಾತಿ ಧರ್ಮದಲ್ಲಿ ಭೇದ ಭಾವ ಇತ್ತು ಈಗ ಇದೆಲ್ಲವನ್ನ ಜನ ಕಿತ್ತು ಬಿಸಾಡಿ ಏನ್ ಮಾಡ್ತಾ ಇದ್ದಾರೆ ಹೊಸ ಭಾವನೆಗಳ ಮೂಲಕ ಶಾಂತಿ ಇರ್ಬೋದು ಸಹನೆ ಪ್ರೀತಿ ಸಹೋದರತ್ವ ಎನ್ನುವಂತಹ ಹೊಸ ಭಾವನೆಗಳಿಂದ ಹೊಸ ಹಾಡನ್ನ ಹಾಡ್ತಾ ಇದ್ದಾರೆ ಹಾಗಾಗಿ ಶಿರ ಶಿರ ಅಂದ್ರೆ ಏನು ತಲೆ ಶಿರ ಅಂದ್ರೆ ತಲೆ ಭರವಸೆ ನಂಬಿಕೆ ಪಾಡು ಸ್ಥಿತಿ ಪಾಡು ಸ್ಥಿತಿ ಹೇಳುವಂಥದ್ದಿಲ್ಲಿ ಜಯ ಜನನಿ ಭಾರತಾಂಬೆ ನೀನು ನಿನ್ನ ತಲೆಯನ್ನ ಎತ್ತಿ ನೋಡು ವೀರ ಭರವಸೆಯಿಂದ ಎಲ್ಲರೂ ವೀರರಾಗಿದ್ದಾರೆ ವೀರತನದಿಂದ ಹೋರಾಡ್ತಾ ಇದ್ದಾರೆ ನಂಬಿಕೆಯಿಂದ ನೀನು ನಾವು ಹಾಡುವಂತಹ ಹೊಸ ಹಾಡನ್ನ ಕೇಳು ಅಂತೇಳಿ ಹೇಳ್ತಾ ಇದ್ದಾರೆ ಇದು ಮೊದಲು ಮುನ್ನಿಲ್ಲ ಮೊದಲಿದ್ದಂತಹ ಈಗ ನಾವು ಹೊಸ ಹಾಡನ್ನ ಪ್ರಾರಂಭಿಸಿದ್ದೇವೆ ಈ ನಮ್ಮ ಮುಗಿದು ದಂದಿನ ಪಾಡು ಹಳೆಯ ಸ್ಥಿತಿ ಹಳೆಯ ಪಾಡು ಏನಿದೆ ಅದೆಲ್ಲವನ್ನ ಬಿಟ್ಟು ನಾವಿವತ್ತು ಹೊಸ ಹಾಡನ್ನ ಹಾಡ್ತಾ ಇದ್ದೇವೆ ಕೇಳುವುದನ್ನ ವೀರಪ್ಪ ನಂಬಿಕೆಯಿಂದ ಕೇಳು ಅಂತ ಹೇಳಿ ಭಾರತಾಂಬೆಯಲ್ಲಿ ಹೇಳ್ತಾ ಇದ್ದಾರೆ
हाड़ जनर क्रांतिया उंटुमाडिदे अदे रीतियागि जीवन के हाड़ स्फूर्त चिलुमे नित्य नूतन कवि मक्कळे पद्यदल्ली ನಾವು ನಮ್ಮ ದೇಶದ ಅಭಿವೃದ್ಧಿಗಾಗಿ ಹೋರಾಡಬೇಕು ನಮ್ಮಲ್ಲಿರುವಂತ ಜಾತಿ ಧರ್ಮದಲ್ಲಿರುವಂತ ಭೇದ ಭಾವಗಳು ಮೇಲು ಕೀಳೆಂಬ ಭಾವನೆಗಳು ಲಿಂಗದಲ್ಲಿರುವಂತ ತಾರತಮ್ಯಗಳು ಇದೆಲ್ಲವನ್ನ ಕಿತ್ತು ಬಿಸಾಡಬೇಕು ಭಾರತೀಯರಾದಂತ ನಾವೆಲ್ಲರೂ ಒಂದೇ ಎನ್ನುವಂತ ಭಾವನೆ ನಮ್ಮಲ್ಲಿ ಮೂಡಬೇಕು ನಾವೆಲ್ಲರೂ ಒಂದೇ ಎನ್ನುವಂತ ಭಾವನೆ ನಮ್ಮಲ್ಲಿ ಮೂಡಬೇಕು ಅಂತ ಹೇಳಿ ಕವಿ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಲ್ಲ